ನಮಸ್ಕಾರ, ನಾನು ಡಾಕ್ಟರ್ ವರ್ಷಾ ಬಂಗಾರಶೇಖರ್, ನೇತ್ರ ತಜ್ಞರು ಅಶೋಕ ಆಸ್ಪತ್ರೆಯಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಗೆಲ್ಲರಿಗೂ ಮಡ್ರಾಸ್ ಕಣ್ಣು ಅಂದ್ರೆ ಕಣ್ಣು ಕೆಂಪಾಗಿರೋದು ಹೀಗೆ ಇತ್ತೀಚಿನ ದಿನಗಳು ಕಾಣ್ತಾ ಇದೆ, ಅದರ ಬಗ್ಗೆ ಒಂದೆರಡು ಮಾಹಿತಿ ಹೇಳ್ತೇನೆ. ಮಡ್ರಾಸ್ ಕಣ್ಣು ಅಂದ್ರೆ ಕಣ್ಣು ಕೆಂಪಾಗಿರ್ತದೆ, ಕಣ್ಣಲ್ಲಿ ನೀರ್ ಬರ್ತಾ ಇರ್ತದೆ, ಆಮೇಲೆ ಕಣ್ಣಲ್ಲಿ ಊತ ಕಾಣ್ತದೆ, ಆಮೇಲೆ ಇಚ್ಚಿಂಗ್ ಅಂತ ಅಂದ್ರೆ ಉಚ್ಚತಾ ಇರ್ತಾರೆ ಕಣ್ಣು, ಇದೆಲ್ಲ ಕಾಣ್ತದೆ. ಸೊ ಹೆಚ್ಚಿಗೆ ನೀವು ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರೂ ಹಿಂಗೆ ಯಾವ್ದಾದ್ರು ಈ ತರ ಯಾವ್ದಾದ್ರು ಸಿಂಪ್ಟಮ್ಸ್ ಬಂದ್ರೆ ನೀವು ಕೂಡಲೇ ಕಣ್ಣಿನ ಡಾಕ್ಟರ್ ಕಡೆ ಹೋಗ್ಬೇಕು. ಅವ್ರು ಏನಾದ್ರೂ ಡ್ರಾಪ್ಸ್ ಅಡ್ವೈಸ್ ಮಾಡ್ತಾರಲ್ಲ, ಅವ್ರು ಆಂಟಿಬಯೋಟಿಕ್ ಡ್ರಾಪ್ಸ್ ಯೂಸ್ ಅಡ್ವೈಸ್ ಮಾಡ್ಬೋದು, ಅಥವಾ ಸ್ಟೀರಾಯ್ಡ್ ಡ್ರಾಪ್ಸ್ ಯೂಸ್ ಮಾಡ್ಬೋದು ಅಡ್ವೈಸ್ ಮಾಡ್ಬೋದು, ಅಥವಾ ಆಂಟಿವೈರಲ್ ಸಿವಿಯರ್ ಜಾಸ್ತಿ ಇದ್ರೆ ಆಂಟಿವೈರಲ್ ಅಡ್ವೈಸ್ ಮಾಡ್ಬೋದು, ಅಥವಾ ಟ್ಯಾಬ್ಲೆಟ್ಸ್ ಆಂಟಿ ಇನ್ಫ್ಲಮೇಟರಿ ಟ್ಯಾಬ್ಲೆಟ್ಸ್ ಅಂತೀವಿ ಅದನ್ನ ಅಡ್ವೈಸ್ ಮಾಡ್ಬೋದು. ಸೊ ಅವ್ರು ಏನೇ ಅಡ್ವೈಸ್ ಮಾಡಿದ್ರು ಕೂಡ ನೀವು ಯೂಸ್ ಕರೆಕ್ಟ್ ಆಗಿ ತಾಸ್ ತಾಸಿಗೊಮ್ಮೆ ಅಥವಾ ಎರಡು ತಾಸಿಗೊಮ್ಮೆ ಅವ್ರು ಹೇಗೆ ಹೇಳ್ತಾರೋ ಆ ಥರ ಹಾಕ್ಕೋಬೇಕು. ಆಮೇಲೆ ನೀವು ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತೀವಿ, ಅದು ಪ್ರೊಟೆಕ್ಟಿವ್ ಗ್ಲಾಸಸ್ ಕಂಪಲ್ಸರಿ ಹಾಕೋಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಬಂದಿದ್ರೆ, ಅವ್ರ ಮನೇಲಿ ಬೇರೆಯವ್ರು ಕೂಡ ಪ್ರೊಟೆಕ್ಟಿವ್ ಗ್ಲಾಸಸ್ ಯೂಸ್ ಮಾಡಿದ್ರೆ ಅವ್ರು ಬರೋ ಚಾನ್ಸ್ ಕಡಿಮೆ ಆಗ್ತದೆ. ಆಮೇಲೆ ಪ್ರೊಟೆಕ್ಟಿವ್ ಆಮೇಲೆ ಅವ್ರು ಸಪ್ರೇಟ್ ಆಗಿರ್ಬೇಕು. ಈಗ ಅಕಸ್ಮಾತ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಒಂದೆರಡು ದಿನ ರಜಾ ತಗೊಂಡು ಕಮ್ ಡ್ರಾಪ್ಸ್ ಹಾಕೊಂಡು ಕೆಂಪಲ್ಲ ಕಡಿಮೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು. ಹಾಗೆ ಚಿಕ್ಕ ಮಕ್ಳಲ್ಲಿ ಕಂಡ್ರೆ ಅವ್ರಿಗೆ ಸ್ಕೂಲಿಗೆ ಕಳಿಸ್ಬಾರ್ದು, ಅವ್ರಿಗೆ ದಯವಿಟ್ಟು ಸ್ಕೂಲಿಗೆ ಕಳಿಸ್ಬೇಡಿ, ಅವ್ರಿಗೆ ಸಪ್ರೇಟ್ ರೂಮಲ್ಲೇ ಇಟ್ಟಿರಿ. ಅಕಸ್ಮಾತ್ ಎರಡು ಮೂರು ಜನ ಮಕ್ಳು ಮನೆಯಲ್ಲಿ ಇದ್ರೆ ಅವ್ರಿಗೆ ಸಪ್ರೇಟೆಡ್ ಇರಬೇಕು, ಅವ್ರಿಗೆ ಕರೆಕ್ಟಾಗಿ ಡ್ರಾಪ್ಸ್ ಹಾಕ್ಬೇಕು. ಅಕಸ್ಮಾತ್ ಮನೆಯಲ್ಲಿ ಇಬ್ರು ಮೂರು ಜನ ಒಟ್ಟಿಗೆ ಬಂದ್ರೆ ಅವರೆಲ್ಲರೂ ಸಪ್ರೇಟ್ ಸಪ್ರೇಟ್ ಡ್ರಾಪ್ಸ್ ತಗೋಬೇಕು, ಆಮೇಲೆ ಸಪ್ರೇಟ್ ಆಗಿ ಹಾಕೋಬೇಕು. ಹಾಕೋಕೆ ಮುಂಚೆ ಸ್ವಚ್ಛಾಗಿ ಕೈ ತೊಳ್ಕೋಬೇಕು, ಎಷ್ಟು ಸಲ ಆಗ್ತದೆ ಅಷ್ಟು ಸಲ ಸೋಪ್ ಹಾಕಿ ಡೆಟಾಲ್ ಹಾಕೊಂಡು ಕೈ ತೊಳ್ಕೋಬೇಕು. ಇದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಬೇರೆಯವ್ರಿಗೆ ಆಗೋ ಚಾನ್ಸ್ ಕಡಿಮೆ ಆಗ್ತದೆ, ಆಮೇಲೆ ಸ್ವಲ್ಪ ಪ್ರಿವೆನ್ಷನ್ ಆಗ್ತದೆ. ಆಮೇಲೆ ಪ್ರೊಟೆಕ್ಟಿವ್ ಗ್ಲಾಸಸ್ ಕಂಪಲ್ಸರಿ ಹಾಕೋಬೇಕು, ಇದರಿಂದ ಒಬ್ಬರಿಂದ ಒಬ್ಬರು ಹರಡೋ ಚಾನ್ಸ್ ಕಡಿಮೆ 50% ಅಟ್ಲೀಸ್ಟ್ ಕಡಿಮೆ ಆಗ್ತದೆ. ಆಮೇಲೆ ನಿಮಗೆ ಇದನ್ನ ಬಿಸಿನೀರು ಶಾಖ ತಗೊಳ್ಳಿ. ಬಿಸಿನೀರು ಶಾಖ ಅಂದ್ರೆ ಒಬ್ಬರು ಬೆಚ್ಚ ನೀರಲ್ಲಿ ಕ್ಲೀನ್ ಆಗಿರೋ ಬಟ್ಟೆ ಒದ್ದೆ ಮಾಡಿಬಿಟ್ಟು ಕಣ್ಣಲ್ಲಿ ಊತ ಏನು ಬಂದಿರ್ತದೆ ಆ ಜಾಗಕ್ಕೆ ಸುಮಾರು ಸಲ ಮಾಡಿದ್ರೆ ಅದ್ರ ಊತ ಕಡಿಮೆ ಆಗ್ತದೆ, ಆಮೇಲೆ ಇಚ್ಚಿಂಗ್ ಏನಂತೇವಲ್ಲ ಅದನ್ನು ಕೂಡ ಕಡಿಮೆ ಆಗ್ತದೆ. ಆಮೇಲೆ ಇದೇನು ನಿಮ್ಗೆ ಭಯ ಪಡುವಂತ ಅಗತ್ಯ ಇಲ್ಲ, ನೋಡಕ್ ಭಯನ ಕಾಣ್ತದೆ ಆದ್ರೆ ಭಯ ಪಡುವಂತ ಅಗತ್ಯ ಏನಿಲ್ಲ. ಇದರಿಂದ ನಿಮ್ಗೆ ಏನು ಬ್ಲೈಂಡ್ನೆಸ್ ಅಂದ್ರೆ ದೃಷ್ಟಿಹೀನತೆ ಏನು ಆಗೋದಿಲ್ಲ, ಬಟ್ ಇಟ್ ಈಸ್ ಎ ಕಾಂಟೇಜಿಯಸ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಒಬ್ರು ಹರಡ್ತದೆ. ಅದಕ್ಕೆ ನಾವು ಪ್ರಿಕಾಷನ್ ತಗೊಂಡ್ರೆ ಬೇಗ ಬೇಗ ಕ್ಯೂರ್ ಆಗ್ಬೋದು. ಸೊ ಹೆಚ್ಚಾಗಿ ಇದು 7-15 ದಿವಸ ತನಕ ಇರ್ತದೆ. ಸೊ ನೀವು ಕರೆಕ್ಟ್ ಆಗಿ ಡ್ರಾಪ್ಸ್ ತಗೊಂಡು ಕರೆಕ್ಟ್ ಆಗಿ ನೀವು ಇವೆಲ್ಲ ಏನು ಹೇಳಿದೆ ಅದನ್ನೆಲ್ಲ ಪಾಲನೆ ಮಾಡಿದ್ರೆ ಬೇಗ ನೀವು ಗುಣ ಆಗ್ತೀರಾ. ಹಾಗಾಗಿ ನೀವು ಇದೇನು ನೀವು ಭಯ ಪಡೋ ಅಗತ್ಯ ಇಲ್ಲ, ಬ್ಲೈಂಡ್ನೆಸ್ ಅಂತ ಅನ್ಕೋಬೇಡಿ. ಇದೇನು ಕೆಂಪು ನೋಡಕ್ಕೆ ಕೆಂಪು ಕಾಣ್ತದೆ ಆದ್ರೆ ಬೇಗ ಬೇಗ ಕಡಿಮೆ ಆಗ್ತದೆ, ನೀವು ಡ್ರಾಪ್ಸ್ ಕರೆಕ್ಟ್ ಆಗಿ ಹಾಕೊಂಡು ಹೋದ್ರೆ ಕಡಿಮೆ ಆಗ್ತದೆ. ಇದನ್ನ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.